ಕೂಳೂರು ಸೇತುವೆ. 1952 ನಿರ್ಮಾಣವಾಗಿದ್ದ ಈ ಸೇತುವೆ ಯಾವಾಗ ಕುಸಿದು ಬೀಳುತ್ತದೆಯೋ ಹೇಳಲಾಗದು. ಯಾಕೆಂದ್ರೆ 12 ಹಿಂದೆ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿಗಳೇ ಈ ಸೇತುವೆ ಸಂಚಾರಕ್ಕೆ ಯೋಗ್ಯ ಅಲ್ಲ ಅಂತ ಸರ್ಟಿಫಿಕೇಟ್ ಕೊಟ್ಟಿದ್ರು. ಹೀಗಾಗಿ ಕೆಲಕಾಲ ಈ ಪುರಾತನ ಸೇತುವೆಯ ಮೇಲೆ ಘನವಾಹನ ಸಂಚಾರ ಕೂಡ ನಿಷೇಧಿಸಲಾಗಿತ್ತು. ಆದ್ರೆ 1-2 ಬಳಿಕ ಮತ್ತೆ ಯಥಾವತ್ತಾಗಿ ವಾಹನಗಳು ಈ ಸೇತುವೆಯ ಮೇಲೆ ಓಡಾಡಲು ಆರಂಭಿಸಿದೆ. 12 ವಾಹನದ ಸಂಖ್ಯೆ ಹೆಚ್ಚಾಗಿದ್ದು ಮಾತ್ರವಲ್ಲದೆ ಇದರ ಮೇಲೆ ಓಡಾಡುವ ಘನ ವಾಹನಗಳು ಕೂಡ ಹೆಚ್ಚಾಗಿದೆ. ಹೀಗಾಗಿ ಕೊನೆಗೂ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಇಲ್ಲಿ 6 ಸೇತುವೆ ನಿರ್ಮಾಣಕ್ಕೆ ಮುಂದಾಗಿತ್ತು. ಆದ್ರೆ ಕಳೆದ 5 ಹೆದ್ದಾರಿ ಪ್ರಾಧಿಕಾರ ಮಾಡಿರೋ ಕಾಮಗಾರಿ ಇದು. ಆಮೆಗತಿಯಲ್ಲಿ ಸಾಗುತ್ತಿರುವ ಈ 6 ಬ್ರಿಡ್ಜ್ ಕಾಮಗಾರಿ ಬಹುಶಃ ಪಂಪ್ವೆಲ್ ಫ್ಲೈಓವರ್ ಕಾಮಗಾರಿಯನ್ನೇ ಮೀರಿಸಿದೆ. ಯಾಕಂದ್ರೆ ಕೇವಲ 50 ಸೇತುವೆ ನಿರ್ಮಾಣಕ್ಕೆ ಹೆದ್ದಾರಿ ಪ್ರಾಧಿಕಾರ 5 ತೆಗೆದುಕೊಂಡಿದೆ. ಇಷ್ಟಾದ್ರೂ ಇನ್ನೂ ಪಿಲ್ಲರ್ ಕೂಡ ಎದ್ದಿಲ್ಲ ಅನ್ನೋದು ಒಂದೆಡೆಯಾದ್ರೆ ಅಸಮರ್ಪಕ ಕಾಮಗಾರಿಯಿಂದ ಹಳೆ ಸೇತುವೆಗೂ ಅಪಾಯ ತಂದೊಡ್ಡಿದೆ. ಕುಂಟುತ್ತಾ ಸಾಗಿರುವ ಈ ಸೇತುವೆ ಕಾಮಗಾರಿಯಿಂದ ಸದ್ಯ ಹಳೆ ಸೇತುವೆ ಕುಸಿಯುವ ಭೀತಿಯಲ್ಲಿದೆ. ಇನ್ನೂ ಪಿಲ್ಲರ್ ಅಳವಡಿಕೆಗೆ ಹಾಕಿರುವ ಮಣ್ಣಿನಿಂದ ನೀರಿನ ಹರಿವು ನಿಂತಿದ್ದು ಮಳೆಗಾಲದಲ್ಲಿ ಕೃತಕ ನೆರೆಗೂ ಕಾರಣವಾಗಲಿದೆ. ಇನ್ನು ಸಣ್ಣ ಪುಟ್ಟ ನಾಡದೋಣಿಯಲ್ಲಿ ಮೀನುಗಾರಿಕೆ ಮಾಡುತ್ತಿದ್ದ ಮೀನುಗಾರರಿಗೂ ಇದು ಕಂಟಕ ತಂದಿದೆ. ಈಗಾಗಲೇ ಈ ಸೇತುವೆ ನಿರ್ಮಾಣವನ್ನ ಚುರುಕುಗೊಳಿಸಿ ಅಂತ ಹಲವಾರು ಪ್ರತಿಭಟನೆಗಳು ನಡೆದಿದೆ. ಆದ್ರೆ ಸ್ಥಳೀಯ ಜನಪ್ರತಿನಿಧಿಗಳ ದಿವ್ಯ ಮೌನ, ಹೆದ್ದಾರಿ ಪ್ರಾಧಿಕಾರದ ನಿರ್ಲಕ್ಷ್ಯ ಈಗ ಜನರ ಆಕ್ರೋಶಕ್ಕೆ ಕಾರಣವಾಗಿದೆ. ಇಂತ ಒಂದು ಭೀಕರ ನೋಡಿ, ಇದು ಈ ಒಂದು ನೆರೆ ಬಂದ್ರೆ ಸುತ್ತಮುತ್ತ ಒಂದು 100 ಮನೆಗಳು ಮುಳುಗುವಂತ ಸ್ಥಿತಿ. ರಾತ್ರಿ ಮುಳುಗಿದ್ರೆ ಅವ್ರು ಎಲ್ಲಿ ಹೋಗ್ಬೇಕು ಸ್ವಾಮಿ? ಇದು ಜೀವಕ್ಕೂ ಅಪಾಯ ಆಗುವಂಥ ಇದೆ. ದಯವಿಟ್ಟು ನಾನು ಒಂದು ಹೇಳ್ತಾ ಇದ್ದೇನೆ, ಇದಕ್ಕೆ ಸಂಬಂಧಪಟ್ಟ ರಾಷ್ಟ್ರೀಯ ಹೆದ್ದಾರಿ ಅಧಿಕಾರಿಗಳು ಮತ್ತು ಕಾಂಟ್ರಾಕ್ಟ್ರು ಇನ್ನೂ ಸಮಯ ವೇಸ್ಟ್ ಮಾಡೋದು, ಯಾಕಂದರೆ ಜೂನ್ 1 ಮುಂಗಾರು ಬರ್ತಾ ಇದೆ ಅಂತ ಪೇಪರ್ಗೆ ಹಾಕಿದ್ದಾರೆ. ಜೂನ್ 2-3 ಮಳೆಗಾಲ ಶುರುವಾಗ್ಬೋದು. ಅದಕ್ಕೆ ಮುಂಚೆ ಈ ಮಣ್ಣನ್ನು ತೆರವು ಮಾಡಿ, ನಾವು ಯಾವ ಅಭಿವೃದ್ಧಿಗೆ ವಿರೋಧ ಇಲ್ಲ, ಅಭಿವೃದ್ಧಿ ಆಗಬೇಕು, ಆದರೆ ಅಭಿವೃದ್ಧಿ ಜೊತೆಗೆ ಜನರಿಗೆ ತೊಂದರೆ ಆಗಬಾರ್ದು, ಇದು ನಮ್ಮ ಆಶಯ. ತಕ್ಷಣ ಇದಕ್ಕೆ ಒಂದು ಕ್ರಮ ಕೈಗೊಳ್ಬೇಕಂತ ಜಿಲ್ಲಾಧಿಕಾರಿಯವರತ್ರ ನಾನು ಕೇಳ್ತಾ ಇದ್ದೆ. ನೋಡ್ತಾ ಇರ್ಬೋದು ಆ ಬ್ರಿಡ್ಜಿನ ಕೆಳಭಾಗದಲ್ಲಿ ಆ ಸ್ಟೀಲ್ ರಾಡ್ಗಳು ಪೂರ್ತಿ ಕರಗಿ ಹೋಗಿದೆ. ಸೊ ಹಾಗೆ ಬಾಟಮ್ ಅಲ್ಲಿ ನೋಡ್ಬೋದು ಎಲ್ಲ ಕರಗಿ ಹೋಗಿದೆ. ಈ ಬ್ರಿಡ್ಜಿಗೆ ಯಾವುದೇ ಒಂದು ಲೈಫು ಇನ್ನೂ ಕಾಣ್ತಾ ಇಲ್ಲ. ಸೊ ಆದಷ್ಟು ಬೇಗ ಈ ಬ್ರಿಡ್ಜನ್ನು ಕಂಪ್ಲೀಟ್ ಮಾಡಿದರೆ ಒಂದು ನಮ್ಮ ಈ ಕೂಳೂರು ಮತ್ತು ಮಂಗಳೂರು ಉಡುಪಿ ಹಾಗೆ ಹೊರ ರಾಜ್ಯಗಳಿಗೆ ಒಂದು ಕನೆಕ್ಟ್ ಆಗುವ, ಗೋವಾ ಕೇರಳಗಳಿಗೆ ಕನೆಕ್ಟ್ ಆಗುವ ಒಂದು ಮುಖ್ಯವಾದ ಸೇತುವೆ. ಸೇತುವೆ ಮೇಲ್ಭಾಗದಲ್ಲಿ ಪ್ಯಾಚ್ ವರ್ಕ್ ಮಾಡಿ ರಸ್ತೆಯನ್ನೇನೋ ಸುಂದರ ಮಾಡಲಾಗಿದೆ. ಆದ್ರೆ ಸೇತುವೆಯ ತಳಭಾಗದಲ್ಲಿ ಬಿರುಕುಗಳು ಕಾಣಿಸಿಕೊಂಡಿದ್ದು ಸೇತುವೆಯ ಅಸಲಿ ಸತ್ಯವನ್ನ ಹೇಳ್ತಾ ಇದೆ. ಭಾರಿ ಗಾತ್ರದ ಘನ ವಾಹನಗಳು ಸಂಚರಿಸುವ ಈ ಹಳೆ ಸೇತುವೆ ಯಾವಾಗ ಕುಸಿದು ಬೀಳುತ್ತೋ ದೇವರೇ ಬಲ್ಲ. ಹೀಗಾಗಿ ತಕ್ಷಣ ಜಿಲ್ಲಾಡಳಿತ ಈ ಬಗ್ಗೆ ಗಮನಹರಿಸಿ ಹೆದ್ದಾರಿ ಪ್ರಾಧಿಕಾರದ ಕಿವಿ ಹಿಂಡುವ ಕೆಲಸ ಮಾಡಬೇಕಿದೆ.